ಎಡಗಾಲಲ್ಲ ಬಲಗಾಲಲ್ಲ ಹೊಟ್ಟೆ ಅಲ್ಲ ಬೆನ್ನಲ್ಲ ಗಮನ ಮುಖದ ಕಡೆ ಬರಲಿ ಆ ಮುಖವನ್ನು ಗಮನಿಸುತ್ತಿರೋ ಸಾಕ್ಷಿ ನಾನು ಮುಖದಲ್ಲಿರೋ ಸಂವೇದನೆಗಳನ್ನು ನೋಡಿ ಮುಖ ಅನ್ನೋದು ದೃಶ್ಯ ಅದನ್ನು ನೋಡ್ತಿರೋ ದ್ರಕ್ ನಾನು ದೃಶ್ಯದಲ್ಲಿ ಬದಲಾವಣೆ ಆಗ್ತದೆ ದ್ರಕ್ಕದಲ್ಲಿ ಬದಲಾವಣೆ ಇಲ್ಲ ಆ ಬದಲಾಗದಿರೋ ಸಾಕ್ಷಿ ನಾನು ತಲೆಯ ಭಾಗಕ್ಕೆ ಬನ್ನಿ ಗಮನ ಹರಿಸಿ ತಲೆಯ ಭಾಗದಲ್ಲಿ ಸಂವೇದನೆಗಳು ಆಗ್ತದೆ ಆ ಸಂವೇದನೆಗಳನ್ನು ಗಮನಿಸುತ್ತಿರೋ ಸಾಕ್ಷಿ ನಾನು ಇಡಿ ಅನ್ನಮಯ ಘೋಷ ಕೇವಲ ಸಂವೇದನೆಗಳ ಮುದ್ದೆ ಈ ಸಂವೇದನೆಗಳು ಬರ್ತವೆ ಹೋಗ್ತವೆ ಆದರೆ ಸಾಕ್ಷಿಯಾದ ನನ್ನಲ್ಲಿ ಯಾವ ಬದಲಾವಣೆ ಇಲ್ಲ ಬೆಳಗ್ಗೆ ಎಚ್ಚರ ಆದಾಗ ಈ ಶರೀರ ಕಾಣುತ್ತದೆ ಸ್ವಪ್ನದಲ್ಲಿ ಈ ಶರೀರ ಹೋಗ್ತದೆ ಸ್ವಪ್ನದ ಶರೀರ ಬರ್ತದೆ ಗಾಢನಿದ್ದೆಯಲ್ಲಿ ಸ್ವಪ್ನ ಶರೀರ ಹೋಗ್ತದೆ ಈ ಮೂರು ಶರೀರಗಳನ್ನು ಗಮನಿಸುತ್ತಿರೋ ಸಾಕ್ಷಿ ನಾನು ನಾನು ಶರೀರ ಅಲ್ಲ ನಾನು ದ್ರಕ್ ದೃಶ್ಯ ನಾನಲ್ಲ ಈಗ ನಿಧಾನವಾಗಿ ಗಮನವನ್ನ ನಿಮ್ಮ ಆಜ್ಞಾಚಕದ ಕಡೆ ಕರ್ಕೊಂಡು ಆಜ್ಞಾಚಕದ ಕಡೆ ನಿಧಾನವಾಗಿ ಗಮನದನ್ನಿ ಮನಸ್ಸನ್ನ ಆಜ್ಞಾಚಕದಲ್ಲಿ ನಿಲ್ಲಿಸಿ ಹಣೆಯ ಮಧ್ಯ ಮನಸ್ಸು ಬರಲಿ ಮನಸ್ಸು ಶಾಂತ ಆಗ್ತದೆ ಆ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ ಆಜ್ಞಾಚಕ್ರವನ್ನು ನಾನು ಗಮನಿಸ್ತಾ ಇದ್ದೇನೆ ಗಮನಿಸುತ್ತಿರೋ ಸಾಕ್ಷಿ ನಾನು ಸಾಕ್ಷಿಯ ಬಗ್ಗೆ ಅರಿವು ಬರಲಿ ಉಸಿರು ನಿಧಾನವಾಗಿ ಚಲಿಸ್ತಾ ಇರಲಿ ಗಮನ ಆಜ್ಞಾಚಕದ ಕಡೆ ಇರಲಿ ಮನಸ್ಸು ಎಷ್ಟು ಶಾಂತವಾಗ್ತಾ ಇದೆ ಗಮನಿಸಿ ಮನಸ್ಸು ನಾನಲ್ಲ ಆ ಮನಸ್ಸು ಶಾಂತವಾಗ್ತಾ ಇರೋದನ್ನು ಗಮನಿಸುತ್ತಿರೋ ಸಾಕ್ಷಿ ನಾನು ಜಾಗೃತ ಸ್ಥಾನದಲ್ಲಿ ನನ್ನ ಗಮನ ಮುಖದ ಭಾಗದಲ್ಲಿ ಇರ್ತದೆ ಜಾಗೃತ ಸ್ಥಾನದಲ್ಲಿ ಕಣ್ಣಿನ ಮೂಲಕ ನಾನು ಪ್ರಪಂಚ ನೋಡ್ತೇನೆ ನಾನು ಈ ಪಂಚ ಇಂದ್ರಿಯಗಳಲ್ಲ ಅದನ್ನು ಗಮನಿಸುತ್ತಿರುವ ಸಾಕ್ಷಿ ನಾನು ಈಗ ನಿಧಾನವಾಗಿ ನಮ್ಮ ಮನಸ್ಸನ್ನ ಗಮನವನ್ನ ಶರೀರದ ಒಳಕ್ಕೆ ತೆಗೆದು ಹೋಗಿ ಶರೀರದ ಒಳಗೆ ತಲೆಯಿಂದ ಪಾದದವರೆಗೆ ಆಕಾಶ ಇದೆ ಅವಕಾಶ ಇದೆ ಶರೀರದ ಒಳಗೆ ಖಾಲಿಯಾದ ಜಾಗ ಇದೆ ಆ ಖಾಲಿಯಾದ ಜಾಗದಲ್ಲಿ ನಿಮ್ಮ ಬೇರೆ ಬೇರೆ ಅವಯವಗಳಿದ್ದಾವೆ ಆ ಶರೀರದ ಒಳಗೆ ಇರುವ ಖಾಲಿಯಾದ ಜಾಗದ ಕಡೆಗೆ ಗಮನ ಬರಲಿ ನಿಧಾನವಾಗಿ ಶರೀರವನ್ನು ನನ್ನ ಮನಸ್ಸನ್ನು ಗಮನವನ್ನು
ಶರೀರದ ಹೃದಯ ಸ್ಥಾನದ ಕಡೆ ಕರ್ಕೊಂಡು ಹೋಗಿ. ಇಡೀ ಶರೀರದಲ್ಲಿ ನಾನು ಅನ್ನುವ ಅರಿವಿದೆ, ಶರೀರದಲ್ಲಿ ಒಳಗಿನ ಅವಕಾಶ ಇದೆ, ಆಕಾಶ ಇದೆ, ಆ ಆಕಾಶದಲ್ಲಿ ಗಮನ ಇರಲಿ. ಮನಸ್ಸಿನಲ್ಲಿ ಯಾವುದಾದ್ರು ವಿಚಾರಗಳು ಬಂದರೆ ನಾನು ಯಾರು ಅಂತ ಪ್ರಶ್ನೆ ಕೇಳಿ. ಆ ಪ್ರಶ್ನೆಗೆ ಉತ್ತರ ಹುಡುಕುವ ಅಗತ್ಯ ಇಲ್ಲ. ಪುನಃ ಮನಸ್ಸನ್ನು, ಗಮನವನ್ನು ಶರೀರದ ಒಳಗಿನ ಅವಕಾಶದಲ್ಲಿ ನಿಲ್ಲಿಸಿ. ನನ್ನ ಶರೀರದೊಳಗೆ ಆಕಾಶ ಇದೆ, ಅವಕಾಶ ಇದೆ, ಹೊರಗಡೆ ಅವಕಾಶ ಇದೆ, ಎಲ್ಲ ಅವಕಾಶಗಳು ಒಂದೇ ಸ್ಪೇಸ್. ನಾನು ಈ ಆಕಾಶದೊಟ್ಟಿಗೆ ಒಂದು ಅನಂತ, ನಾನು ಸಾಕ್ಷಿ, ನಾನು ಶುದ್ಧ ಚೈತನ್ಯ, ನಾನು ಶಾಂತ ಸ್ವರೂಪ, ನಾನು ಆನಂದ ಸ್ವರೂಪನು ನಾನು, ಶುದ್ಧ ಚೈತನ್ಯನು ನಾನು, ದೇಹ ಮನ ಬುದ್ಧಿಗಳು ನಾನಲ್ಲ, ಸಚ್ಚಿದಾನಂದ ಸ್ವರೂಪಿ ನಾನು. ಶಿವೋಹಂ ಶಿವೋಹಂ ಶಿವೋಹಂ. ನಿಧಾನವಾಗಿ ಗಮನವನ್ನು ಶರೀರದ ಕಡೆಗೆ ಕರ್ಕೊಂಡ್ಬನ್ನಿ. ಕಾಲು, ತೊಡೆ, ಹೊಟ್ಟೆ, ಬೆನ್ನು, ಮುಖದ ಬಗ್ಗೆ ಅರಿವು ಬರಲಿ. ನಿಧಾನವಾಗಿ ಉಸಿರಿನ ಗಮನವನ್ನು ಉಸಿರಿನ ಕಡೆ ತಗೊಂಡು ಬನ್ನಿ. ಈಗ ನಾನು ಹೇಳ್ತೇನೆ, ಅದನ್ನು ರಿಪೀಟ್ ಮಾಡಿ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ.
ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ ಶಾಂತಿ ಶಾಂತಿಃ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಹರಿಃ ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ನಿಧಾನವಾಗಿ ಎರಡು ಕೈಗಳನ್ನು ಉಜ್ಜಿ ಕಣ್ಣಿಗೆ ಶಾಖ ಕೊಟ್ಟು ಕಣ್ಣನ್ನು ತೆರೀರಿ ಸೊ ಈಸಾ ಈಗ ಹಿಂದಿನ ಸಲ ಮಾಡಿದ ಸಾಧನೆಯನ್ನು ಮುಂದುವರಿಸಿ ಹಿಂದಿನ ಸಲ ದೇಹವನ್ನು ಸ್ಪಷ್ಟವಾಗಿ ಗಮನಿಸಿರಲಿಲ್ಲ ಈಗ ದೇಹವನ್ನು ಸ್ಪಷ್ಟವನ್ನು ದೇಹವನ್ನು ಪೂರ್ತಿ ಅಂಗಾಂಗವನ್ನು ಗಮನಿಸಿ ಇದು ನಾನಲ್ಲ ಅಂತ ದೇಹವನ್ನು ಗಮನಿಸಿ ಕಡೆಗೆ ಆಜ್ಞಾಚಕ್ರಕ್ಕೆ ಬಂದ್ರಿ ಹಿಂದಿನ ಸಲ ಮಾಡಿದ ಧ್ಯಾನಕ್ಕೆ ಸ್ವಲ್ಪ ಆ್ಯಡ್ ಮಾಡಿದ್ದೇವೆ ಏನನ್ನು ಆ್ಯಡ್ ಮಾಡಿದ್ದೇವೆ ದೇಹವನ್ನು ಗಮನಿಸೋದು ದೇಹವನ್ನು ಗಮನಿಸಿ ದೇಹ ನಾನಲ್ಲ ನಾನು ಹೀಗೆ ಪ್ರತಿಯೊಂದನ್ನು ನೇದಿ 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 ನಾನಲ್ಲ ನಾನಲ್ಲ ನಾನಂತ ಹೋಗಿ ಆತ್ಮನಿಗೆ ಕಳುಹೋಗಬೇಕು ಮುಂದಿನ ಸಲ ಮುಂದಿನ ವಾರ ಪ್ರಾಣಮಯ ಕೋಶ ನೋಡೋಣ ಈ ಅನ್ನಮಯ ಕೋಶ ಗಮನಿಸಿ ಅನ್ನಮಯ ಕೋಶ ನಾನಲ್ಲ ಅಂತ ದೃಢ ಆಗಬೇಕು ಆಮೇಲೆ ಪ್ರಾಣಮಯ ಕೋಶ ಈಗ ನಿರ್ವಾಣ ಶತಕ ಹೇಳ್ತೇನೆ ನಾನು ಹೇಳಿದ್ದೇನೆ ರಿಪೀಟ್ ಮಾಡಿ ಮನೋಬುದ್ಧಿ ಅಹಂಕಾರ ಚಿತ್ತಾಣಿ ನಾಹಂ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತಗಳು ನಾನಲ್ಲ ನಚ ಶ್ರೋತ್ರ ಜಿಹ್ವೇ ನಚ ಘ್ರಾಣ ನೇತ್ರೇ ಪಂಚ ಕರ್ಮೇಂದ್ರಿಯಗಳು ನಾನಲ್ಲ ಸಾರಿ ಪಂಚ ಜ್ಞಾನೇಂದ್ರಿಯಗಳು ನಾನಲ್ಲ ನಚ ವ್ಯೋಮ ಭೂಮಿರ್ನ ತೇಜೋನ ವಾಯು ಪಂಚಭೂತಗಳು ನಾನಲ್ಲ ಇವೆಲ್ಲ ದೃಶ್ಯ ಅದನ್ನು ನೋಡ್ತಿರೋ ಸಾಕ್ಷಿ ನಾನು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಸಚ್ಚಿದಾನಂದ ರೂಪಿ ಶಿವಸ್ವರೂಪಿ ನಾನು ನಾನೇ ನಚ ಪ್ರಾಣ ಸನ್ನೋ ನ ವೈ ಪಂಚವಾಯು ಪಂಚ ಪ್ರಾಣಗಳು ನಾನಲ್ಲ ಪಂಚವಾಯುಗಳು ನಾನಲ್ಲ ನ ವಾ ಸಪ್ತ ಧಾತು ನ ಪಂಚಕೋಶ ಪಂಚಕೋಶಗಳು ನಾನಲ್ಲ ನ ವಾಕ್ಪಾಣಿ ಪಾದಂ ನ ನ ಉಪಸ್ಥಪಾಯು ಪಂಚ ಕರ್ಮೇಂದ್ರಿಯಗಳು ನಾನಲ್ಲ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಸಚ್ಚಿದಾನಂದ ರೂಪಿ ಶಿವಸ್ವರೂಪಿ ನಾನು ನಾನೇ ನಮೇ ದ್ವೇಷರಾಗೌ ನಮೇ ಲೋಭ ಮೋಹೌ ರಾಗ ದ್ವೇಷಗಳು ನನಗಿಲ್ಲ ಮದೋ ನೈವ ಮೇನೈವ ಮಾತ್ಸರ್ಯ ಭಾವ ಮದ ಮತ್ಸರಗಳು ಎನಗಿಲ್ಲ ನ ಧರ್ಮೋ ನ ಚ ಅರ್ಥೋ ನ ಕಾಮ ನ ಕಾಮೋ ನ ಮೋಕ್ಷ ಧರ್ಮ ಅರ್ಥ ಕಾಮ ಮೋಕ್ಷಗಳು ನನಗಿಲ್ಲ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಸಚ್ಚಿದಾನಂದ ರೂಪಿ ಶಿವಸ್ವರೂಪಿ ನಾನು ನಾನೇ ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ ಪಾಪ ಪುಣ್ಯಗಳು ಸುಖ ದುಃಖಗಳು ನನಗಿಲ್ಲ ನ ಮಂತ್ರೋ ನ ತೀರ್ಥಂ ನ ವೇದ ನ ಯಜ್ಞ
ಮಂತ್ರ ತೀರ್ಥ ವೇದ ಯಜ್ಞಗಳು ನನಗಿಲ್ಲ. ಅಹಂ ಭೋಜನಂ ನೈವ ಭೋಜ್ಯಂ ನ ಭೋಕ್ತ. ಅನುಭವಿಸಲ್ಪಡುವ ವಸ್ತು ನಾನಲ್ಲ, ಅದನ್ನು ಅನುಭವಿಸುವ ನಾನಲ್ಲ, ನಾನು ಕೇವಲ ಸಾಕ್ಷಿ. ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಅಹಂ ನಿರ್ವಿಕಲ್ಪೋ ನಿರಾಕಾರ ರೂಪೋ. ನಿರ್ವಿಕಲ್ಪನು ನಾನು, ನಿರಾಕಾರನು ನಾನು. ವಿಭುತ್ವಾಚ ಸರ್ವತ್ರ ಸರ್ವೇಂದ್ರಿಯಾಣಾಂ. ಎಲ್ಲ ಇಂದ್ರಿಯಗಳ ಒಡೆಯ ನಾನು. ನಚ ಅಸಂಗತಂ ನೈವ ಮುಕ್ತಿಹಿ ನ ಮೇಯಃ. ನನಗೆ ಯಾವ ಬಂಧನವೂ ಇಲ್ಲ, ಮುಕ್ತಿ ಇಲ್ಲ, ಶುದ್ಧ ಚೈತನ್ಯ ನಾನು. ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಸಚ್ಚಿದಾನಂದ ರೂಪಿ ಶಿವಸ್ವರೂಪಿ ನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಪುನಃ 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 ನಾನು ಶಿವಸ್ವರೂಪಿ, ಶಿವೋಹಂ ಶಿವೋಹಂ ನನ್ನ ಮಾಡ್ಕೋಬೇಕು. ನಾನು ಯಾವುದು ದೃಶ್ಯ ಅದು ನಾನಲ್ಲ, ದೃಕ್ ನಾನು. ಈ ದೃಶ್ಯ ದೇಹ ಮನಸ್ಸು ಬುದ್ಧಿ ಪ್ರಪಂಚ ಸಿನಿಮಾ, ಆ ಸಿನಿಮಾ ನೋಡ್ತಾ ಇರೋ ಸಾಕ್ಷಿ ನಾನು. ಆ ಸಿನಿಮಾದೊಳಗೆ ನಾನು ಒಂದಾಗಬಾರ್ದು, ಅದನ್ನು ನೋಡೋ ಸಾಕ್ಷಿ ಆಗಬೇಕು. ಆ ಸಾಕ್ಷಿಯೇ ಶಿವ, ಆ ಶಿವಸ್ವರೂಪಿ ನಾನು. ಇದನ್ನು ಪುನಃ ಪುನಃ ನೆನಪು ಮಾಡ್ಕೋಬೇಕು. ಏನಾದರೂ ಪ್ರಶ್ನೆಗಳಿದ್ದಾವಮ್ಮ ಯಾರಿಗಾದರೂ? ಯಾರ ಪ್ರಶ್ನೆ ಇದ್ರೆ ಕೈ ಎತ್ತಿ. ನಮ್ಮ ಪ್ರಶ್ನೆಗಳಿಗೆಲ್ಲ ಈ ಶ್ಲೋಕಗಳಲ್ಲಿ ಉತ್ತರ ಬಂತು ಬಂತು. ಓಕೆ, ಅದೆಲ್ಲ ಎಲ್ಲ ಉತ್ತರಗಳನ್ನು ಶಂಕರಾಚಾರ್ಯರು ಕೊಟ್ಬಿಟ್ಟಿದ್ದಾರೆ. ಆದ್ರೆ ಅದನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ ನಾನು. ಹೇಗಂದ್ರೆ ಅಬ್ಸರ್ವ್, ಯು ಹ್ಯಾವ್ ಟು ಸಪರೇಟ್ ಔಟ್ ಅಬ್ಸರ್ವ್ಡ್ ಫ್ರಮ್ ದಿ ಅಬ್ಸರ್ವರ್. ಯಾವುದು ದೃಶ್ಯ ಅದನ್ನು ದೃಕ್ಕಿಂದ ಸಪರೇಟ್ ಮಾಡ್ತಾ ಹೋದ್ರೆ ನಾನು ಶುದ್ಧ ನಾನು ಉಳಿದೇನೆ. ಅರ್ಥ ಆಗ್ತಿದ್ಯಾ? ನಿಧಾನವಾಗಿ ಹಂತ ಹಂತವಾಗಿ ನೀರುಳ್ಳಿ ಸುಲ್ಲ ಹಾಗೆ ದೃಶ್ಯ ಬೇರೆ ದೃಕ್ ಬೇರೆ, ದೃಶ್ಯ ಬೇರೆ ದೃಕ್ ಬೇರೆ ಮಾಡ್ತಾ ಹೋಗ್ಬೇಕು. ಆ ಉಳಿಯೋ ದೃಕ್ ನಾನು. ಅರ್ಥ ಎಲ್ಲಿ ಕೈ ಐತಿ? ಹಾ ಓಕೆ ಹೇಳಮ್ಮ. ಹಾ ಅಲ್ಲ ಇದೇ ಬಂದು ಇದೇ ಕಳ್ಸ್ಬಿಡ್ತೇನೆ ನಿಮ್ಗೆ, ಇದು ರೆಕಾರ್ಡಿಂಗ್ ಕಳ್ಸ್ಬಿಡ್ತೇನೆ. ನೀವು ಹೇಳುವಾಗ ಮಾಡ್ತೀವಲ್ಲ, ದೇಹ ಎಲ್ಲ ಹಗುರ ಆಗುತ್ತೆ, ಚೆನ್ನಾಗಿರುತ್ತೆ. ನಾವೇ ಕುತ್ಕೊಂಡ್ರೆ ಮಾಡಿಸ್ತು ಅಷ್ಟೊತ್ತಾರು, ನಾವು ಮಾಡುವಷ್ಟು ಶಕ್ತಿ ಬರ್ಬೇಕಂದ್ರೆ ನಿಮ್ಮ ಇಲ್ಲ. ರೆಕಾರ್ಡಿಂಗ್ 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 ಪೋಸ್ಟ್ ಮಾಡ್ತಾ ಇದ್ದೇನೆ. ಮತ್ತು ದಿನ ಪ್ರತಿ ದಿವಸ 12 ಗಂಟೆಯಿಂದ 1 ಗಂಟೆವರೆಗೆ ಇದಿರ್ತದೆ, ಧ್ಯಾನದ ಪ್ರಾಕ್ಟೀಸ್ ಇರ್ತದೆ. ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು. ಇದನ್ನು ಪುನಃ ಪುನಃ ದಿನ ಡೈಲಿ ಮಾಡಿಸ್ತೇನೆ ನಾನು. ಪ್ರತಿ ದಿವಸ 12 ರಿಂದ 1 ಗಂಟೆವರೆಗೆ ಇರ್ತದೆ, ಯಾರಿಗೆ ಬೇಕಾದ್ರೂ ಜಾಯ್ನ್ ಆಗ್ಬೋದು. ಓಕೆ. ಅದು ಕರೋನಾ ಟೈಮು, ಈಗ ಏನ್ ಮಾಡ್ತೇನೆ ರೆಗ್ಯುಲರ್ ಆಗಿ ಎಲ್ರಿಗೂ ಪ್ರಾಕ್ಟೀಸ್ ಮಾಡ್ಬೇಕಲ್ಲ, ಅದಕ್ಕೆ ದಿನಕ್ಕೆ 12 ಗಂಟೆಯಿಂದ 1 ಗಂಟೆವರೆಗೆ ಇಟ್ಟಿದ್ದಾರೆ. ಯಾಕಂದ್ರೆ 12 ಗಂಟೆ 1 ಗಂಟೆ ಊಟ ಆದ್ಮೇಲೆ ಅಲ್ಲ, ಊಟಕ್ಕೆ ಮುಂಚೆ ಡೈಲಿ 12 ಗಂಟೆ 1 ಗಂಟೆ ಪ್ರಾಕ್ಟೀಸ್ ಇರ್ತದೆ. ಡೈಲಿ ಇರ್ತದೆ ಅದು, ಯಾವಾಗ ಬೇಕಾದ್ರೂ ಜಾಯ್ನ್ ಆಗ್ಬೋದು. ಅದಕ್ಕೆ ಲಿಂಕ್ ಬರ್ತಾ ಇರ್ತದೆ ಜಾಯ್ನ್ ಆಗಿ. ಓಕೆ, ರಮಣಿಯವರು ಏನಾದ್ರು ಪ್ರಶ್ನೆ ಇದೆಯಾ? ಓಕೆ, ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಪ್ರಶ್ನೆ ಇದ್ರೆ ಇಲ್ದಿದ್ರೆ ಇವತ್ತಿಗೆ ಕ್ಲೋಸ್ ಮಾಡೋಣ. ಹಾಂ, ನಮಸ್ತೆ, ಹರಿ ಓಂ.